ಹಾಯ್, ನಾನು ಇನ್ಸ್ಟಾಗ್ರಾಮ್ನಲ್ಲಿ ಆಸ್ಕ್ ಮೀ ಎನಿಥಿಂಗ್ ಅಂತ ಆವಾಗ ಆವಾಗ ಕೇಳ್ತಾ ಇರ್ತೀನಿ. ಅದಕ್ಕೆ ಒಬ್ಬ ಸ್ಟೂಡೆಂಟ್ ರಿಪ್ಲೈ ಮಾಡಿದರು. ಸೊ ಅವರಿಗೆ ನೀಡಿದಂತಹ ಇನ್ಫಾರ್ಮೇಷನ್ ನಿಮಗೂ ಕೂಡ ಸಹಾಯ ಆಗತ್ತೆ ಅಂತ ಅನಿಸ್ತು. ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇರೋದು. ಸರಿ, ಈಗ ವಿಷಯ ಏನಂತ ಹೇಳಿದ್ರೆ, ಅವ್ರು ರಿಪ್ಲೈ ಏನಂತ ಮಾಡಿದ್ರು ಅಂತ ಹೇಳಿದ್ರೆ, ಸರ್ ವಿಲ್ ಯು ಗಿವ್ ಸಮ್ ಇನ್ಸ್ಪಿರೇಷನ್ ಅಬೌಟ್ ನೆಕ್ಸ್ಟ್ ಎಕ್ಸಾಮ್ಸ್ ಬಿಕಾಸ್ ಐ ಹ್ಯಾವ್ ಲಾಸ್ಟ್ 7 ಮಾರ್ಕ್ಸ್ ಇನ್ ಯೆಸ್ಟರ್ಡೇ ಎಕ್ಸಾಮ್. ಅಂದರೆ ನಿನ್ನೆ ಏನು ಎಕ್ಸಾಮ್ ಆಯಿತು ಅದರಲ್ಲಿ 7 ಮಾರ್ಕ್ಸ್ ಕಟ್ ಆಗಿದೆ, ಅದಕ್ಕೋಸ್ಕರ ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಮೋಟಿವೇಶನ್ ಬೇಕು ಅಥವಾ ಇನ್ಸ್ಪಿರೇಷನ್ ಬೇಕು ಅಂತ ಹೇಳಿದರು. ಅಂದರೆ ನಾನು ಕೆಲವು ವಿಷಯಗಳನ್ನು ಹೇಳಿದೆ ಅಂತ ಅವರು ತಿಳಿಸಿದರು. ಸೊ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಒಂದು ಸಜೆಷನ್, ಆ್ಯಸ್ ಅ ಬ್ರದರ್ ಒಂದು ಸಜೆಷನನ್ನು ಹೇಳ್ತಾ ಇದ್ದೀನಿ. ಸರಿನಾ? ಸರಿ, ಈಗ ಮೊದಲೇದಾಗಿ ಯಾವುದೇ ಒಂದು ಎಕ್ಸಾಮ್ ಆದ ನಂತರ ತಕ್ಷಣ ಕೀ ಆನ್ಸರ್ಸನ್ನು ನೋಡಬಾರ್ದು. ಅಂದರೆ ಇವತ್ತು ಎಕ್ಸಾಮನ್ನು ಬರೆದು ಬಂದ್ರಿ, ಎಕ್ಸಾಮ್ ಹಾಲಿಂದ ಹೊರಗೆ ಬಂದ ತಕ್ಷಣ ಕೀ ಆನ್ಸರ್ಸನ್ನು ಚೆಕ್ ಮಾಡ್ತಾ ಇರಬಾರ್ದು. ಯಾಕೆ ಅಂತ ಹೇಳಿದರೆ, ನಾವೇನೋ ಆನ್ಸರ್ ಕರೆಕ್ಟ್ ಇದೆ ಅಂತ ಬರೆದಿದ್ದೀವಿ, ಅದರೊಳಗಡೆ 1 ಮಾರ್ಕ್ಸ್ ಕಟ್ ಆಗುತ್ತೆ ಅಥವಾ 2 ಮಾರ್ಕ್ಸ್ ಕಟ್ ಆಗುತ್ತೆ ಅಂತ ಗೊತ್ತಾದರೆ ಅದರಲ್ಲಿ ಟೆನ್ಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಎಕ್ಸಾಮ್ನ ಪ್ರಿಪ್ರೇಷನ್ ಏನಿರುತ್ತೆ ಅದ್ರ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಅದೇ ರೀತಿ ಈಗ ಕೀ ಆನ್ಸರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಜೊತೆಗೆ, ಅದರಿಂದ ಕೂಡ ಟೈಮ್ ವೇಸ್ಟ್ ಆಗುತ್ತೆ. ಅದೇ ಟೈಮನ್ನು ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ನೆಕ್ಸ್ಟ್ ಎಕ್ಸಾಮ್ನ ಪ್ರಿಪ್ರೇಷನ್ಗೆ ಇನ್ವೆಸ್ಟ್ ಮಾಡ್ಬೋದು. ಮಾಡ್ಬೋದಾ? ಮಾಡ್ಬೋದು. ಅದರಿಂದ ಏನಾಗುತ್ತೆ, ನೆಕ್ಸ್ಟ್ ಎಕ್ಸಾಮ್ನ ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಆಗುತ್ತೆ. ಸೊ ನೀವು ಈಗಾಗಲೇ ಕೀ ಆನ್ಸರ್ಸನ್ನು ಚೆಕ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಎಕ್ಸಾಮ್ ಏನಿದೆ ಅದಾದ ನಂತರ ಕೀ ಆನ್ಸರ್ಸನ್ನು ಚೆಕ್ ಮಾಡಬೇಡಿ. ಎಕ್ಸಾಮ್ ಆದ ನಂತರ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋದು. ಅದರ ನಂತರ ನೆಕ್ಸ್ಟ್ ಎಕ್ಸಾಮ್ಸ್ ಏನಿದ್ದಾವೆ ಅವುಗಳಿಗೋಸ್ಕರ ಏನು ಮಾಡಬೇಕು, ನಾವು ರಿವಿಷನನ್ನು ಸ್ಟಾರ್ಟ್ ಮಾಡಬೇಕು ಅಥವಾ ಏನು ಓದಬೇಕು ಅದನ್ನು ಓದ್ಕೊಳ್ಬೇಕು. ಹಾಗಾದ್ರೆ ಕೀ ಆನ್ಸರ್ಸ್ ಚೆಕ್ ಮಾಡೋದೇ ಬಿಡುವ, ಚೆಕ್ ಮಾಡಬೇಕು. ಯಾವಾಗ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಎಕ್ಸಾಮ್ಸ್ ಮುಗಿದ ನಂತರ ಕೀ ಆನ್ಸರ್ನ ಚೆಕ್ ಮಾಡಬಹುದು. ಈಗ ಎಸ್ ಎಲ್ ಸಿ ಅದರ ಸೆಕೆಂಡ್ PUC ಫೈನಲ್ ಎಕ್ಸಾಮ್ ಆದ ನಂತರ ನಮ್ಮ ಶಿಕ್ಷಣ ಇಲಾಖೆಯವರೇ ಒಫಿಷಿಯಲಿ ಕೀ ಆನ್ಸರ್ಸನ್ನು ರಿಲೀಸ್ ಮಾಡ್ತಾರೆ. ಸೊ ಅದರ ನಂತರ ಚೆಕ್ ಮಾಡಿ. ಈ ಕ್ವಶನ್ ಕೇಳಿರೋದು ಫಸ್ಟ್ PUC ಸ್ಟೂಡೆಂಟ್, ಬಟ್ ನೀವು ಎಸ್ ಎಲ್ ಸಿ, ಫಸ್ಟ್ PUC, ಸೆಕೆಂಡ್ PUC ಯಾವುದೇ ಕ್ಲಾಸಸ್ ಸ್ಟಡಿ ಮಾಡ್ತಾ ಇದ್ರು ಕೂಡ ಈ ಇನ್ಫಾರ್ಮೇಷನ್ ನಿಮಗೆ ಸಹಾಯ ಆಗುತ್ತೆ. ಸೊ ಈಗ ನೀವು ಈಗಾಗಲೇ ಕೀ ಆನ್ಸರ್ನ ಚೆಕ್ ಮಾಡಿದ್ದೀರಾ, ಮಾರ್ಕ್ಸ್ ಕಟ್ ಆಗಿದೆ ಅಂತ ಗೊತ್ತಿದೆ. ಸೊ ಈಗ ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ನಮಗೆ ನಾವು ಇವತ್ತು ಪ್ರಿಪೇರ್ ಮಾಡ್ಕೊಳ್ಬಹುದು ಅಂತ ಹೇಳಿದರೆ, ಹಾಂ, 7 ಮಾರ್ಕ್ಸ್ ಕಟ್ ಆಗಿದೆ. ಈಗ ಎಕ್ಸಾಮ್ ಯಾವುದಾಯಿತು ಅದ್ರೊಳಗಡೆ 7 ಮಾರ್ಕ್ಸ್ ಕಟ್ ಆಗಿದೆ. ಈಗ ನೆಕ್ಸ್ಟ್ ಎಕ್ಸಾಮ್ ಏನಾಗುತ್ತೆ, ನಾಳೆ ಅಥವಾ ನಾಡ್ದು ಎಕ್ಸಾಮ್ ಆಗೋದಿದೆ. ಸೊ ಅದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ, ಈಗ ಕಟ್ ಆಗಿರುವಂತಹ ಮಾರ್ಕ್ಸ್ ಏನಿದೆ ಅದು ಆ್ಯಡ್ ಆಗಿ, ಅಂದರೆ ನಮ್ಮ ಟಾರ್ಗೆಟ್ ಏನಿರುತ್ತೆ ಅದಕ್ಕೆ ಆ್ಯಡ್ ಆಗಿ ನೆಕ್ಸ್ಟ್ ಎಕ್ಸಾಮ್ನಲ್ಲಿ ನಾವು ಮಾರ್ಕ್ಸನ್ನು ಪಡ್ಕೊಳ್ಬೇಕು. ಅಂದರೆ ಈಗ ನಿನ್ನೆ ನಡೆದ ಎಕ್ಸಾಮ್ನಲ್ಲಿ 7 ಮಾರ್ಕ್ಸ್ ಕಟ್ ಆಗಿದೆ, ಈಗ ನಾಳೆ ನಡೆಯುವಂತಹ ಎಕ್ಸಾಮ್ ಏನಿದೆ ಅದರಲ್ಲಿ ನಾವು 85 ಮಾರ್ಕ್ಸನ್ನು ಪಡೆದುಕೊಳ್ಬೇಕು ಅಂತ ಟಾರ್ಗೆಟ್ ಮಾಡಿದ್ದಿದ್ರೆ, ಹಾಂ, ನನಗೀಗ 92 ಮಾರ್ಕ್ಸ್ ಬೇಕು. ಆ ರೀತಿ ಪ್ರಿಪೇರ್ ಆಗಬೇಕು ನೆಕ್ಸ್ಟ್ ಎಕ್ಸಾಮ್ಗೆ. ಆ ರೀತಿ ಮನಸ್ಸಲ್ಲಿ ಇಟ್ಕೊಂಡಾಗ ಮಾಡ್ಬೋದು, ಪ್ರಿಪೇರ್ ಆಗಬಹುದು. ಪ್ರಿಪೇರ್ ಆಗಬಹುದು, ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಎಷ್ಟು ಚೆನ್ನಾಗಿ ಓದಿರ್ತೀರಾ, ಎಷ್ಟು ಚೆನ್ನಾಗಿ ರಿವಿಷನ್ ಮಾಡ್ತೀರಾ, ರಿವಿಷನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಚೆನ್ನಾಗಿ ರಿವಿಷನ್ ಮಾಡಿ, ಚೆನ್ನಾಗಿ ಓದಿ, ಎಕ್ಸಾಮ್ ಚೆನ್ನಾಗಿ ಆಗುತ್ತೆ, ಐ ಬಿಲೀವ್. ನಂತರ ಆಲ್ ದ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ.